ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನೀವು ನೋಡ್ತಾ ಇದ್ರೆ ನವೀನ್ ಟ್ರಿಕ್ಸ್ ಅಂಡ್ ಟಿಪ್ಸ್. ನಾನು ನಿಮ್ಮ ಪ್ರೀತಿಯ ನವೀನ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಸ್ ಅಂಡ್ ಟ್ರಿನೇಶ್ ಗೇಮ್ನಲ್ಲಿ ಹೆಡ್ಲೈಟ್ ಕಾಸ್ಟಿಮೈಸನ್ನು ಯಾವ ರೀತಿಯಾಗಿ ಚೇಂಜ್ ಮಾಡೋ ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಯಾಕಂದರೆ ಪಾಸ್ವರ್ಡ್ ಅನ್ನು ಕೂಡ ಹಾಕ್ಲಿಕ್ಕಿರುತ್ತೆ. ಪಾಸ್ವರ್ಡ್ ತುಂಬ ಈಸಿ ಕೂಡ ಇರುತ್ತೆ, ನೀವು ಕೂಡ ಯೋಚನೆ ಮಾಡಿರ್ತೀರಿ ಈ ಒಂದು ಪಾಸ್ವರ್ಡನ್ನು. ಬಟ್ ಇವಾಗ ನಾನು ಪಾಸ್ವರ್ಡ್ ಹೇಳೋದಿಲ್ಲ, ವಿಡಿಯೋ ಮಿಡ್ಲಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ನೋಡ್ಕೊಳ್ಳಿ, ಆವಾಗ ನಿಮಗೆ ಇದರ ಪಾಸ್ವರ್ಡ್ ಗೊತ್ತಾಗುತ್ತೆ. ಮೊದಲಿಗೆ ಹೆಡ್ಲೈಟ್ ಕಾಸ್ಟಿಮೈಸ್ ಮೋಡನ್ನು ಕ್ರಿಯೇಟ್ ಮಾಡಿದವರು ಬಿ ಡಿ ಬಸ್ ಲವರ್ ಎಂಎಲ್ ಅಂತೇಳಿ ಯೂಟ್ಯೂಬ್ ಚಾನಲ್ ಅವರು. ಅವರೊಂದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ, ಅವ್ರಿಗೆ ಕೂಡ ಹೋಗಿ ಸಪೋರ್ಟ್ ಮಾಡಿ. ಇನ್ನಿವತ್ತಿನ ಈ ಒಂದು ವಿಡಿಯೋನ ಶುರು ಮಾಡಲಿಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗೆ ಕಾಣ್ತಿರೋ ಕೆಂಪು ಮಂಡದ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬೆಲ್ ಐಕನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ಸ್ ಕೊಟ್ಟರೆ ನಾ ಅಪ್ಲೋಡ್ ಮಾಡೋ ವಿಡಿಯೋ ನೋಟಿಫಿಕೇಶನ್ ಎಲ್ಲ ಬರುತ್ತೆ, ಮತ್ತು ನಾ ಅಪ್ಲೋಡ್ ಮಾಡೋ ವಿಡಿಯೋ ಯಾವುದೇ ರೀತಿ ಮಿಸ್ ಆಗೋದಿಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ, ಅಲ್ಲಿ ಕೂಡ ಹೋಗಿ ಫಾಲೋ ಮಾಡಿ ಫ್ರೆಂಡ್ಸ್. ಬಟ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಆಗ್ತಾ ಇರ್ತಾರೆ, ಬಟ್ ಯಾರು ಕೂಡ ಫಾಲೋ ಮಾಡ್ತಿಲ್ಲ, ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ ಫ್ರೆಂಡ್ಸ್. ಅಲ್ಲಿ ಕೂಡ ನನ್ನ ಗೇಮಿಂಗ್ ರಿಲೇಟೆಡ್ ನನ್ನ ಯೂಟ್ಯೂಬ್ ರಿಲೇಟೆಡ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ತಡ ಮಾಡೋದು ಬೇಡ ಫ್ರೆಂಡ್ಸ್, ಕಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ ಫ್ರೆಂಡ್ಸ್, ಮೊದಲಿಗೆ ಕಾಸ್ಟಿಮೈಸ್ ಹೆಡ್ಲೈಟ್ ಮೋಡನ್ನು ಇನ್ಸ್ಟಾಲ್ ಮಾಡಿದ ನಂತರ ನಾವು ಬಸ್ನ ಇಂಟೀರಿಯರ್ ನೋಡಿದ ರೀತಿ ಕಾಣಿಸುತ್ತೆ. ಡ್ಯಾಶ್ಬೋರ್ಡ್ ಲೈಟ್ಗಳು ಸಂಪೂರ್ಣವಾಗಿ ಚೇಂಜ್ ಆಗಿದೆ ಫ್ರೆಂಡ್ಸ್. ಹಾಗೆ ಈ ಕಾಸ್ಟಿಮೈಸ್ ಹೆಡ್ಲೈಟ್ ಮೋಡನ್ನು ಇನ್ಸ್ಟಾಲ್ ಮಾಡಿದಾಗ ನಮಗೆ ಒಂದು ಅಶೋಕ ಲೈನ್ ಸ್ಟೇರಿಂಗ್ ವೀಲ್ ಕೂಡ ಸಿಗುತ್ತೆ ಫ್ರೆಂಡ್ಸ್, ಅಲ್ಲಿ ನೋಡ್ತಾ ಇದ್ದಾರೆ. ಇನ್ನೇ ಒಂದು ಬಸ್ ಕ್ಲೋಸಪ್ ಅಲ್ಲಿ ಈ ರೀತಿ ಕಾಣಿಸುವಂಥದ್ದು ಫ್ರೆಂಡ್ಸ್ ನೈಟ್ ಮೋಡನಲ್ಲಿ ನೋಡಿದರೆ. ಇನ್ನೇ ಒಂದು ಬಸ್ನಲ್ಲಿ ಫ್ರೆಂಡ್ಸ್ ನಾವು ಮೊದಲಿಗೆ ಇದರ ಪಾಸ್ ಲೈಟ್ ಅನ್ನು ಹಾಕಿದಾಗ ಫ್ರೆಂಡ್ಸ್ ಈ ರೀತಿ ಪಾಸ್ ಲೈಟ್ ಆಗುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ರೆ ಸ್ಕ್ವೇರ್ ಶೇಪ್ ಅಲ್ಲಿ ಇರುವಂತಹ ಪಾಸ್ ಲೈಟ್ ಅಲ್ಲಿ ಆನ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಈ ಹೆಡ್ಲೈಟ್ ಪಕ್ಕದಲ್ಲಿ ಒಂದು ಇಂಡಿಕೇಟರ್ ರೀತಿ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಅದು ಯಾವುದೇ ರೀತಿ ಇಂಡಿಕೇಟ್ ಮಾಡೋದಿಲ್ಲ. ಹೆಡ್ಲೈಟ್ ಆನ್ ಆದಾಗ ಆ ಲೈಟ್ ಕೂಡ ಆನ್ ಆಗುತ್ತೆ ಫ್ರೆಂಡ್ಸ್, ಅಲ್ಲಿ ನೀವು ಕರೆಕ್ಟ್ ಆಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬ ನೀಟಾಗಿದೆ ಅಂತಲೇ ಹೇಳ್ಬೋದು, ಹಾಗೆ ಲಕ್ಸುರಿ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಕಾಸ್ಟಿಮೈಸ್ ಹೆಡ್ಲೈಟ್. ಇನ್ನು ಇದೇ ರೀತಿ ನಾನು ಕಳೆದ ವಿಡಿಯೋದಲ್ಲಿ ಕಪಿಲ ಹೆಡ್ಲೈಟನ್ನು ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡೋ ಅಂತೇಳಿ ತಿಳಿಸಿದೆ. ಆ ಲೈಟ್ ಮೋಡ್ ಕೂಡ ತುಂಬ ಲಕ್ಸುರಿ ಆಗಿತ್ತು, ಹಾಗೂ ನೈಟ್ ಮೋಡಲ್ಲಿ ತುಂಬ ಅಟ್ರಾಕ್ಟ್ ಇತ್ತು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಕೂಡ ತುಂಬ ನೀಟಾಗಿತ್ತು, ಅದೇ ರೀತಿ ಈ ಲೈಟ್ ಕೂಡ ತುಂಬ ಲಕ್ಸುರಿ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಕಾಸ್ಟಿಮೈಸ್ ಹೆಡ್ಲೈಟ್ ಮೋಡನ್ನು ನಾವು ಇನ್ಸ್ಟಾಲ್ ಮಾಡಿದ್ರೆ ಒಂದು ಡಿಸ್ಅಡ್ವಾಂಟೇಜ್ ಇರುತ್ತೆ ಫ್ರೆಂಡ್ಸ್. ಅದು ಏನಪ್ಪ ಅಂದರೆ ನಾವು ಬಸ್ ಇಂಟರ್ನ್ಯಾಷನ್ ಗೇಮ್ನಲ್ಲಿ ನಮಗೆ ಮೊದಲೊಂದು ಜೆಟ್ ಬಸ್ ಇರುತ್ತಲ್ಲ ಫ್ರೆಂಡ್ಸ್, ಈ ಬಸ್ಗೆ ಮಾತ್ರ ಈ ಒಂದು ಲೈಟ್ ಸಪೋರ್ಟ್ ಕೊಡುತ್ತೆ, ಹೊರತಾಗಿ ಬೇರೆ ಯಾವುದೇ ಬಸ್ಗೂ ಕೂಡ ಈ ಒಂದು ಹೆಡ್ಲೈಟ್ ಮೋಡ್ ಸಪೋರ್ಟ್ ಕೊಡೋದಿಲ್ಲ. ಅದೊಂದು ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಈ ಕಾಸ್ಟಿಮೈಸ್ ಹೆಡ್ಲೈಟ್ ಮೋಡನ್ನು ಇನ್ಸ್ಟಾಲ್ ಮಾಡಿದ ನಂತರ ಫ್ರೆಂಡ್ಸ್, ನಾವು ಬಸ್ ಇಂಟರ್ನ್ಯಾಷನ್ ಗೇಮ್ನಲ್ಲಿ ಡ್ರೈವರ್ನ ಡೌನ್ ಮಾಡ್ಕೋಬೇಕಾದ್ರೆ ಡ್ರೈವರ್ನ ಮೂವ್ಮೆಂಟ್ ಮಾಡುವಂಥ ಬಟನ್ ಸ್ವಲ್ಪ ಚೇಂಜ್ ಇದೆ ಅಂತಲೇ ಹೇಳ್ಬೋದು. ಅಂದರೆ ಡ್ರೈವರ್ನ ಮೂವ್ಮೆಂಟ್ ಮಾಡುವಂಥ ಬಟನ್ ಇದೆ ಫ್ರೆಂಡ್ಸ್, ಅಲ್ಲಿ ಕ್ರಿಯೇಟರ್ ಚಾನಲ್ ಲೋಗೋನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಡ್ರೈವರ್ನ ಡ್ಯಾನ್ಸ್ ಆಯಿತು, ಇನ್ನು ಡ್ರೈವರ್ ಜಂಪ್ ಮಾಡುವಂಥ ಮೂವ್ಮೆಂಟ್ ಆಯಿತು, ಯಾವುದೇ ರೀತಿ ಚೇಂಜಸ್ ಕೊಟ್ಟಿಲ್ಲ ಫ್ರೆಂಡ್ಸ್. ನಾವು ಟ್ರಾಫಿಕ್ ಮೋಡನ್ನು ಇನ್ಸ್ಟಾಲ್ ಮಾಡಿದಾಗ ಯಾವ ರೀತಿಯಾಗಿ ಡ್ರೈವರ್ನ ಡ್ಯಾನ್ಸ್ ಆಗಿ ಯಾವ ರೀತಿಯಾಗಿ ಡ್ರೈವರ್ನ ಜಂಪಿಂಗ್ ಮೂವ್ಮೆಂಟ್ ಇರುತ್ತೋ ಅದೇ ರೀತಿ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೀತಿ ಈ ಕಾಸ್ಟಿಮೈಸ್ ಹೆಡ್ಲೈಟ್ ಮೋಡಲ್ಲಿ ಡ್ರೈವರ್ ಡ್ಯಾನ್ಸ್ ಹಾಗೂ ಜಂಪಿಂಗ್ ಮೂವ್ಮೆಂಟನ್ನು ಚೇಂಜ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಕಾಸ್ಟಿಮೈಸ್ ಹೆಡ್ಲೈಟ್ ಮೋಡನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದಂದ್ರೆ, ನನ್ನ ಡಿಸ್ಕ್ರಿಪ್ಷನಲ್ಲಿ ಕಾಸ್ಟಿಮೈಸ್ ಹೆಡ್ಲೈಟ್ ಮೋಡ್ ಅಂತಿದೆ, ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದಾಗ ನೀವು ಕ್ರಿಯೇಟರ್ ಚಾನಲ್ಗೆ ಹೋಗ್ತೀರಾ. ಅವರು ನಿಮಗೆ ಈ ಕಾಸ್ಟಿಮೈಸ್ ಹೆಡ್ಲೈಟ್ ಮೋಡ್ ಲಿಂಕನ್ನು ಗೂಗಲ್ ಡ್ರೈವ್ ಮೂಲಕ ಪ್ರೊವೈಡ್ ಮಾಡಿರ್ತಾರೆ. ನೀವು ಗೂಗಲ್ ಡ್ರೈವ್ ಮೂಲಕ ಈ ಕಾಸ್ಟಿಮೈಸ್ ಹೆಡ್ಲೈಟ್ ಮೋಡನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಆ ರೀತಿಯಾಗಿ ಹೆಡ್ಲೈಟ್ ಮೋಡನ್ನು ಡೌನ್ಲೋಡ್ ಮಾಡಿದ ನಂತರ ನೀವು ನಿಮ್ಮ ಮೊಬೈಲಲ್ಲಿ ZRCUR ಅಪ್ಲಿಕೇಶನ್ಗೆ ಬರಬೇಕಾಗುತ್ತೆ ಫ್ರೆಂಡ್ಸ್. ಈ ಅಪ್ಲಿಕೇಶನ್ ಲಿಂಕ್ ನಾ ಕೊಟ್ಟಿಲ್ಲ, ನೀವು ಗೂಗಲ್ ಕ್ರೋಮ್ ಅಥವಾ ಪ್ಲೇ ಸ್ಟೋರ್ ನಿಮಗೆ ಎಲ್ಲಿ ಈಸಿ ಆಗುತ್ತೆ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನಾನು ಇವಾಗ ZRCUR ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ. ZRCUR ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ಫ್ರೆಂಡ್ಸ್, ನಾನು ನನ್ನ ಡೌನ್ಲೋಡ್ ಫೋಲ್ಡರ್ಗೆ ಹೋಗ್ತಾ ಇದ್ದೀನಿ. ಅಂದರೆ ನೀವು ನಿಮ್ಮ ಡೌನ್ಲೋಡ್ ಫೋಲ್ಡರ್ಗೆ ಹೋಗಬೇಕಾಗುತ್ತೆ. ಅದೇ ನಾವು ನಮ್ಮ ಡೌನ್ಲೋಡ್ ಫೋಲ್ಡರ್ಗೆ ಹೋದಾಗ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ರೆ ಶೇರ್ಡ್ ಅಸೆಟ್ 0 ಹಿನೋ ಲೈಟ್ ಬೈ ಮೆಹೆದಿ ಹಾಸನ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಈ ಒಂದು ಫೈಲ್ನ ಸ್ಮಾಲಾಗಿ ಟ್ಯಾಪ್ ಮಾಡಿ ಎಕ್ಸ್ಟ್ರಾಕ್ಟ್ ಏರ್ ಅಂತ ಕಾಣುತ್ತೆ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಪಾಸ್ವರ್ಡನ್ನು ರೆಕಮೆಂಡ್ ಮಾಡುತ್ತೆ, ನೀವು ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಇದರ ಪಾಸ್ವರ್ಡ್ನ ವೀಡಿಯೋ ಮಿಡ್ಲಲ್ಲಿ ಕೊಟ್ಟಿರ್ತೀನಿ, ವೀಡಿಯೋ ಸ್ಟಾರ್ಟಿಂಗ್ ಟು ಎಂಡ್ ತನಕ ನೋಡ್ಕೊಂಡು ಇದರ ಪಾಸ್ವರ್ಡನ್ನು ನೋಡಿಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕು. ನಾನು ಇವಾಗ ಸದ್ಯಕ್ಕೆ ಪಾಸ್ವರ್ಡನ್ನು ಹಾಕ್ತಾ ಇದ್ದೀನಿ, ವೆರಿ ಸಿಂಪಲ್ ಆಗಿರುವಂಥ ಪಾಸ್ವರ್ಡ್ ಆಗಿದೆ ಫ್ರೆಂಡ್ಸ್. ಆ ರೀತಿ ಪಾಸ್ವರ್ಡ್ ಹಾಕಿದಾಗ ಫ್ರೆಂಡ್ಸ್ ಇದು ಎಕ್ಸ್ಟ್ರಾಕ್ಟ್ ಆಗುತ್ತೆ ಫ್ರೆಂಡ್ಸ್, ಈ ಒಂದು ಜಿಪ್ ಫೈಲ್ ಅನ್ಜಿಪ್ ಆಗಿರುತ್ತೆ. ಆ ರೀತಿ ಅನ್ಜಿಪ್ ಆದ ಫೈಲ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದಾರೆ ಶೇರ್ಡ್ ಅಸೆಟ್ಸ್ 0 ಅಸೆಟ್ಸ್ ಅಂತ ಕಾಣ್ತಾ ಇದೆ ಫ್ರೆಂಡ್ಸ್. ಆ ಒಂದು ಫೈಲ್ ಇದೆಯಲ್ಲ ಅದರ ಮೇಲೆ ಬಿಗ್ಗಾಗಿ ಟಚ್ ಮಾಡಿ ಫ್ರೆಂಡ್ಸ್, ಬಿಗ್ಗಾಗಿ ಟಚ್ ಮಾಡಿದ ನಂತರ ಕಾಪಿ ಅಂತ ಕಾಣ್ತದೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಟಾಪ್ಗೆ ಬಂದು ಮೋಡ್ಸ್ ಅಂತ ಕಾಣ್ತದೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಡಿವೈಸ್ ಮೆಮೊರಿ ಎಸ್ ಡಿ ಕಾರ್ಡ್ ಅಂತ ಕೇಳುತ್ತೆ, ಅಲ್ಲಿ ಡಿವೈಸ್ ಮೆಮೊರಿ. ಡಿವೈಸ್ ಮೆಮೊರಿಗೆ ಹೋದ ನಂತರ ಆಂಡ್ರಾಯ್ಡ್ ಓ ಬಿ ಕಾಮ್ ಡಾಟ್ ಮಲ್ಯ ಡಾಟ್ ಬಸ್ ಎಮ್
ಓಕೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಒಂದು ಹೆಡ್ಲೈಟ್ ಕಾಸ್ಟಮೈಸನ್ನು ಇನ್ಸ್ಟಾಲ್ ಮಾಡೋಂಥ ಗೊತ್ತಾಯ್ತಲ್ವ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡಿ, ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಸಿ, ಅವರು ಕೂಡ ಇಂಥ ಗೇಮ್ ಆಡಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಗುಡ್ ಬೈ.